ಡಾಕ್ಟರ್, ಅವರು ಷಣಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವರಾಗ ಅವರೇ ಅದು ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಸಮಸ್ಯೆ ಇದೆ ನನಗೆ ಅನ್ನೋದನ್ನ ಕಂಡು ಹಿಡ್ಕೋಬಹುದಾ ಅನ್ನೋದು. ನೋಡಿ, ಇದರಲ್ಲಿ ಈ ಋಷಣಗಳ ಸ್ವಯಂ ಪರೀಕ್ಷೆ ಅಂತ ಇದೆ. ಈಗ ನಾವು ಹೇಗೆ ನಮ್ಮ ಕಿವಿ ಕೈ ಮೂಗು ಬಾಯಿ ಆಗಾಗ್ಗೆ ನೋಡ್ಕೊಳ್ತಾ ಇರ್ತೀವಿ, ಅದೇ ಥರ ಋಷಣಗಳನ್ನ ಸ್ನಾನ ಮಾಡಬೇಕಾದ್ರೆ ಎರಡೂ ಋಷಿಗಳನ್ನ ಕೈಯಲ್ಲಿಟ್ಟು ನೋಡ್ಕೊಂಡ್ಬಿಟ್ರೆ ಅವುಗಳು ಗಾತ್ರ ಸರಿಯಾಗಿದೆಯೇ, ಏನಾದರೂ ಮುಟ್ಟಿದಾಗ ಏನಾದರೂ ನೋವಾಗ್ತದೆಯೇ, ಒಂದು ಋಷಿನಕ್ಕೂ ಇನ್ನೊಂದು ಋಷಿನಕ್ಕೂ ಏನಾದರೂ ವ್ಯತ್ಯಾಸ ಇದೆಯೇ ಸೈಜಲ್ಲಿ, ಋಷಿನಗಳನ್ನ ಮುಟ್ಟು ನೋಡ್ಕೊಂಡಾಗ ಒಳಗಡೆ ಏನಾದರೂ ಹುಳುಗಳು ಥರ ಏನಾದ್ರೂ ವರ್ಮ್ಸ್ ಸಿಗ್ತವೆಯೇ, ವ್ಯಾರಿಕೋಸಿಲ್ ಅಂತೀವಿ, ಅಥವಾ ನೀರು ಥರ ಏನಾದರೂ ಒಂದು ವಸ್ತು ಸಿಗ್ತಾ ಇದೆಯೇ, ಅಥವಾ ಗೆಡ್ಡೆಗಂಟು ದುರ್ಬಾಂಸ್ಗಳೇನಾದರೂ ಸಿಗ್ತದೆಯೇ, ಅಥವಾ ಋಷಿಗಳ ಚರ್ಮದ ಮೇಲೆ ಏನಾದರೂ ಸಣ್ಣ ಗಂಟುಗಳು ಇದೆಯೇ, ಇವುಗಳೆಲ್ಲವನ್ನೂ ಸ್ವಯಂ ಪರೀಕ್ಷೆನಲ್ಲೇ ನೋಡ್ಕೊಂಡು ಬಿಡ್ಬೋದು. ಜೊತೆಗೆ ಎರಡೂ ಋಷಿಗಳು ಇದೆಯಾ ಅಲ್ವಾ ಅನ್ನೋದು ಮೊದಲು ನೋಡ್ಕೋಬೇಕಾದ್ರೆ, ಕೆಲವು ಸಾರಿ ಒಂಟಿ ಋಷಿನ ಇರ್ತದೆ. ಅಲ್ಲ, ಈಗ ಗಾತ್ರಗಳ ವೇರಿಯೇಷನ್ ಆಗುತ್ತೆ ಅಂತ. ಈಗ ಖಂಡಿತ ಒಂದೇ ಜಲ್ಲಿ ಗಾತ್ರ ಕಡಿಮೆ ಆಗ್ತಾ ಹೋಗುತ್ತಾ? ಹೌದು, ಖಂಡಿತ ಖಂಡಿತ. ಈಗ ಮಕ್ಕಳಲ್ಲಿ ಋಷಿಗಳು ಎಲ್ರಿಗೂ ಗೊತ್ತಿದೆ, ಚಿಕ್ಕದಿರ್ತದೆ, 18ನೇ ವಯಸ್ಸಿಗೆ ಸಂಪೂರ್ಣ ಪರಿಪೂರ್ಣ ಗಾತ್ರವನ್ನು ಋಷಿಗಳು ಹೊಂದ್ಕೊಳ್ತವೆ. 18ರಿಂದ ಒಂದು 40ನೇ ವಯಸ್ಸಿನವರೆಗೂ ಋಷಿಗಳು ಒಂದೇ ಸೈಜ್ ಇರ್ತದೆ. 40-45 ದಾಟಿದ ನಂತರ ಈ ಋಷಿಗಳ ಗಾತ್ರ ಕುಗ್ಗ ಸಾಧ್ಯತೆ ಇದೆ, ಆಂಡ್ರೋಪಾಸ್ ಅಂತ ಆಗ್ತದೆ, ಅಂದರೆ ಪೌರುಷ ಬಂಧ ಅಂತ. ಆಗ ಶರೀರದಲ್ಲಿ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಕಡಿಮೆ ಆಗಿ ಋಷಿಗಳ ಗಾತ್ರ ಕೂಡ ಕುಗ್ಗುವ ಸಾಧ್ಯತೆ ಇದೆ. ಒಂಥರ ಸ್ತನಗಳ ಥರ, ಸ್ತನಗಳು ಹೇಗೆ ವೃದ್ಧಿ ಆಗ್ತದೆ, ಅದು ಹೇಗೆ 45-50 ದಾಟದ ಮೇಲೆ ಮೆನುಪಾಸ್ ಆದಮೇಲೆ ಮತ್ತೆ ಸಂಕುಚಿತಗೊಳ್ತವೆ, ಅದೇ ರೀತಿ ಋಷಿಗಳು ಕೂಡ ಕುಗ್ತಾ ಹೋಗ್ತವೆ. ಆದ್ದರಿಂದ 18-45-50ವರೆಗೂ ಒಂದೇ ಗಾತ್ರ ಇರ್ತದೆ. ಈ ಋಷಿಗಳ ಸ್ವಯಂ ಪರೀಕ್ಷೆಯಲ್ಲಿ ಒಂದು ಋಷಿನ ಸಾಮಾನ್ಯವಾಗಿ ಒಂದು ಮೊಟ್ಟೆಯ ಗಾತ್ರ ಇರಬೇಕಾಗ್ತದೆ, ಒಂದು ಚಿಕ್ಕ ಮೊಟ್ಟೆಯ ಗಾತ್ರ ಒಂದು ಸುಮಾರು 15-25 ಮಿಲಿ ಲೀಟರ್. ಓಕೆ ಡಾಕ್ಟರ್, ಮುಂದುವರ್ಸೋಣ.